ಆತ್ಮಾನುಸಂಧಾನ ಪಂಚಮಿ ಸಾಗರವರ ಲೇಖನ ಧ್ವನಿ ಮೂಲಕ ನಿಮ್ಮೆದುರು ಪ್ರಸ್ತುತಪಡಿಸುತ್ತಿದ್ದೇವೆ. ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಬೆನ್ನೂರ್, ಕಪ್ಪತ್ಗಿರಿ ನ್ಯೂಸ್ ಪತ್ರಿಕೆಯ ಸಂಪಾದಕ. ಅದೊಂದು ದಿನ ಸ್ವಾತಿ ಅಮಾವಾಸ್ಯೆಯ ಘೋರ್ಗತ್ತಲಲ್ಲಿ ತನ್ನ ಜೀವನದಲ್ಲಿ ಗತಿಸಿದ ಕರಾಳ ದಿನಗಳ ನೆನೆಸಿಕೊಂಡು ತನ್ನ ಬದುಕಿನ ಅಸಮರ್ಥತೆಯ ಒಂದೊಂದು ಗಳಿಗೆಯನ್ನು ಗಾಢವಾಗಿ ಚಿಂತಿಸುತ್ತಾ ಕಣ್ಣೀರಿಡುತ್ತಾ ಮನೆಯ ಕಂಪೌಂಡ್ನ ಬಳಿ ನಿಂತಾಗ ಯಾರೋ ಸೋಕಿದ ಅನುಭವವಾಯಿತು. ಆದರೂ ಅದರ ಬಗ್ಗೆ ಅಷ್ಟೊಂದು ಗಮನವಿರಸದೆ ಒಳನಡೆದಳು. ಮೈಮನವೆಲ್ಲ ಯಾಕೋ ಭಾರವಾದಂತೆ. ಎಂದಿನಂತೆ ಮಾರನೇ ದಿನ ಮುಂಜಾನೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸವನ್ನೆಲ್ಲ ಮುಗಿಸಿ ಕಚೇರಿಗೆ ಹೊರಟು ಬಂದಳು. ಕಚೇರಿ ಸಿಬ್ಬಂದಿಗಳೆಲ್ಲ ಆಶ್ಚರ್ಯ. ಸ್ವಾತಿಯ ರೂಪ, ನಡವಳಿಕೆ, ಮಾತಿನ ದಾಟಿ ಇತರ ದಿನಗಳಿಗಿಂತ ಭಿನ್ನವಾಗಿ ಎಲ್ಲವೂ ಹೊಸತು ಎನಿಸಿತಾದರೂ ಅವರವರೇ ಮಾತಾಡಿಕೊಂಡು ಸುಮ್ಮನಾದರು. ಆಗ ಸ್ವಾತಿ ಮೊಬೈಲ್ ರಿಂಗ್ ಆಯಿತು. ರಾಂಗ್ ನಂಬರ್ ಎಂದು ಇಟ್ಟಳು. ಪದೇ ಪದೇ ರಿಂಗ್ ಆಗುವಾಗ ಒಂದು ಸಲ ಜೋರಾಗಿ ಗದರಿ ಫೋನ್ ಇಟ್ಲು. ಸಂಜೆ ಮನೆಗೆ ಬರುತ್ತಲೇ ಮತ್ತೆ ಅದೇ ಬೇಸರ. ಏನೋ ಕಾಡುತ್ತಿರುವ ನೆನಪು. ಮನೆ ಕೆಲಸವನ್ನೆಲ್ಲ ಮುಗಿಸಿ ಯೋಚಿಸುತ್ತಾ ಕುಳಿತಿರುವಾಗ ಪುನೆ ಅದೇ ನಂಬರ್ರಿಂದ ಕರೆ ಬಂತು. ಫೋನ್ನ ಎತ್ತುವುದೇ ಬೇಡವೆಂದು ನಿರ್ಧರಿಸಿ ಸುಮ್ಮನಾದಳು. ಯಾರು ಸ್ವಾತಿ ಎಂದು ಕರೆದಂತಾಯಿತು. ಸುತ್ತಲೂ ನೋಡಿದರೆ ಯಾರೂ ಇಲ್ಲ. ಯಾರೋ ಅವಳ ತಲೆ ನೆವರಿಸಿದಂತಾಗಿದೆ. ಬಿಡಿಯ ಮುಸುಕು ಮುಸುಕು ಬಿಡಿ ಆಕೃತಿಯೊಂದು ಅವಳ ಮುಂದೆ ಬಂದು ನಿಂತಿತು. ಏಯ್ ಸ್ವಾತಿ, ನಾನು ಸೌಮ್ಯ ಅಂತ. ಯಾರದು ಯಾರದು ಅನ್ನುತ್ತಲೇ, ಸ್ವಾತಿ ಹೆದರಬೇಡ ಸ್ವಾತಿ, ನನ್ನ ಬಗ್ಗೆ ಎಲ್ಲವೂ ತಿಳಿಸುವೆ. ಅದಕ್ಕಿಂತ ಮುಂಚೆ ಆಗುವುದಿಲ್ಲವೆಂದು ಹೇಳಿದಿರು ಎನ್ನುವಾಗ, ಸೌಮ್ಯ, ನನ್ನ ಬಗ್ಗೆ ನಿನಗೆ ಏನೂ ತಿಳಿದಿಲ್ಲ. ನಾನು ಮದುವೆಯಾದ ಮೂರೇ ದಿನದಲ್ಲೇ ನನ್ನ ಗಂಡನನ್ನ ಕಳೆದುಕೊಂಡು ಹುಟ್ಟಿದ ಮನೆಗೂ ಗಂಡನ ಮನೆಗೂ ಬೇಡವಾದ ನತದೃಷ್ಟೆ. ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಅಂದೇ ಅವರ ಜೊತೆಯಲ್ಲೇ ಸಮಾಧಿಯಾಯಿತು. ನನ್ನಲ್ಲೀಗ ಯಾವ ಭಾವನೆಗಳೂ ಇಲ್ಲ. ದೇಹವು ಮರದ ಕೊರಡಿನಂತಾಗಿದೆ ಎಂದು ಹೇಳುವಾಗ ಮತ್ತೆ ಅದೇ ಸಂಖ್ಯೆಯಿಂದ ಮೊಬೈಲ್ ರಿಂಗ್ ಆಯಿತು.
ಪ್ಲೀಸ್ ಸ್ವಾತಿ, ಈಗ ಫೋನ್ ರಿಸೀವ್ ಮಾಡು, ಆ ಫೋನ್ ಕಿರಣ್ದು ಎಂದು ಒತ್ತಾಯಿಸುವಾಗ ಹೆದರುತ್ತಲೇ ಮೊಬೈಲ್ ಎತ್ತಿದಳು. ಅತ್ತ ಕಡೆಯಿಂದ, ಹಲೋ, ನೀವು ಸೌಮ್ಯನಾ? ಅಲ್ಲ, ಇದು ಸ್ವಾತಿ ಅಂತ. ನೀವು ರಾಂಗ್ ನಂಬರ್ಗೆ ಕರೆ ಮಾಡಿದರ ಸರ್, ಸಾರಿ ಎಂದು ಹೇಳುವಾಗ, ಪ್ಲೀಸ್ ಮೇಡಮ್, ಫೋನ್ ಇಡಬೇಡಿ, ನಿಮ್ಮ ಧ್ವನಿ ಕೇಳಿದ್ರೆ ನಮ್ಮ ಸೌಮ್ಯನೇ ಮಾತನಾಡಿದಂಗಾಗುತ್ತೆ ಎಂದು ಉತ್ತರಿಸುತ್ತಿರುವಾಗಲೇ ಸ್ವಾತಿ ಫೋನ್ ಕೆಳಗಿಟ್ಲು. ಏಕೆ ಇಟ್ಟೆ ಸ್ವಾತಿ ಫೋನ್? ನನ್ನ ಕಿರಣ ಜೊತೆಯಲ್ಲಿ ಮಾತಾಡು ಸ್ವಾತಿ, ಮಾತಾಡು ಸ್ವಾತಿ ಅಂತ ಸೌಮ್ಯ ಹೇಳ್ತಾ ಇದ್ಲು. ಇಲ್ಲ, ನನ್ನಿಂದಾಗದು. ಪ್ರೀತಿಯ ಸುಳಿಗೆ ಸಿಕ್ಕು ಸಾಕಷ್ಟು ನೊಂದಿರುವ ಹೃದಯಕ್ಕೆ ಮತ್ತೆ ನೋಯಿಸಿ ಮೋಸ ಮಾಡಲಾರೆ ಸೌಮ್ಯ, ಇದು ನನ್ನಿಂದ ಸಾಧ್ಯವಾಗದ್ದು ಎಂದು ನಿಷ್ಠುರವಾಗಿ ಹೇಳಿದಳು. ಕೊನೆಗೂ ಸ್ವಾತಿಯನ್ನ ಓಲೈಸಿ ಸಮಾಧಾನ ಪಡಿಸಿ ತನ್ನ ದಾರಿಗೆ ಬರಮಾಡಿಕೊಂಡಿತು ಸೌಮ್ಯಳ ಆತ್ಮ. ಜೀವನದಲ್ಲಿ ಜಿಗುಪ್ಸೆಗೊಂಡಿದ್ದ ಸ್ವಾತಿ ಕಿರಣ್ ಸ್ನೇಹವನ್ನ ಸ್ವಾಗತಿಸಿದಳು. ಕಿರಣ್ ಕೂಡ ಸ್ವಾತಿಯ ಸ್ನೇಹದಲ್ಲಿ ಮಾನಸಿಕವಾಗಿ ಚೇತರಿಸಿಕೊಳ್ಳುತ್ತಿರುವಾಗ ಸ್ವಾತಿಯ ಸರಳ ಸಜ್ಜನಿಕೆ, ಹಿತಮಿತ ಸಾಂತ್ವನದ ಮಾತುಗಳು ಕಿರಣ್ನನ್ನ ಇನ್ನೂ ಹತ್ತಿರವನ್ನಾಗಿ ಮಾಡಿಸಿತು. ಸೌಮ್ಯಳ ನೆನಪಲ್ಲೇ ತೃಷವಾಗಿದ್ದ ಕಿರಣ್ ಮನಸ್ಸು ಚೇತರಿಸಿಕೊಂಡು ವಾಸ್ತವತೆಗೆ ಹೊಂದಿಕೊಳ್ಳತೊಡಗಿತು. ಇತ್ತ ಸ್ವಾತಿಯ ಜೀವನದಲ್ಲೂ ಕಿರಣ್ ಮಿಂಚು ಹುಳುವಿನ ದೀಪದಂತಾದ. ದಿನ ಸಂಜೆ ಮನೆಗೆ ಮರಳುತ್ತಲೇ ತನ್ನ ಕೆಲಸವನ್ನ ಪೂರೈಸಿಕೊಂಡು ಕಿರಣ್ ಜೊತೆಯಲ್ಲಿ ಮಾತನಾಡುವುದು, ಇಬ್ಬರು ತಮ್ಮ ನೋವು ನಲಿವನ್ನ ಒಬ್ಬರಿಗೊಬ್ಬರು ಹಂಚಿಕೊಂಡು ಸಮಾಧಾನದ ಮಾತುಗಳನ್ನಾಡುತ್ತಾ ದಿನವನ್ನ ಕಳೆಯುತ್ತಿದ್ದರು. ಇತ್ತ ಮಗನಲ್ಲಿ ಉಂಟಾದ ಉತ್ತಮ ಬದಲಾವಣೆ. ಕಿರಣ್ನ ತಂದೆ ತಾಯಿ ನಿಧಾನವಾಗಿ ಮಗನನ್ನ ಮತ್ತೆ ವಿವಾಹ ಬಂಧನಕ್ಕೆ ಒತ್ತಾಯಿಸುವಂತೆ ಮಾಡಿತು. ಯಾವುದಕ್ಕೂ ಉತ್ತರಿಸದೆ ಮೌನವಾಗಿ ಪ್ರೇಹಸಿ ಸೌಮ್ಯಳನ್ನ ನೆನಪಿಸಿಕೊಂಡು ಹೃದಯ ಭಾರವಾದಂತೆ ಅವನ ಕಣ್ಣುಗಳು ತೇವವಾದವು. ಇದ್ದಕ್ಕಿದ್ದಂತೆ ಅವನ ಮನದಲ್ಲಿ ಮಿಂಚಿನಂತೆ ಒಂದು ಆಲೋಚನೆ ಹೊಳೆಯಿತು. ಸಂಜೆಯಾಗುವುದನ್ನೇ ಕಾಯತೊಡಗಿದ. ಅಂತೂ ಕಾಲ ಮುಸ್ಸಂಜೆಗೆ ಜಾರುತ್ತಿರಲು ಸ್ವಾತಿಯ ಕರೆ ಬಂದಾಗ, ಸ್ವಾತಿ, ನಾನು ನಿಮ್ಮ ಬಳಿಯಲ್ಲಿ ತುಂಬಾ ಮಾತನಾಡಬೇಕಿತ್ತು. ಅದೇನು ಹೇಳಿ ಕಿರಣ್ ಎಂದಳು ಸ್ವಾತಿ. ನಮ್ಮ ಮನೆಯಲ್ಲಿ ಮದುವೆಗೆ ಒತ್ತಾಯಿಸುತ್ತಿದ್ದಾರೆ, ಆದರೆ ನನಗೆ ಆ ಮದುವೆ ಇಷ್ಟವಿಲ್ಲ. ಸ್ವಾತಿ, ನೀವು ಏನು ತಪ್ಪು ತಿಳಿಯುವುದಿಲ್ಲವೆಂದರೆ ಒಂದು ಮಾತು, ಇಷ್ಟು ದಿನ ನನ್ನ ಸ್ನೇಹ ಬಂಧನದಲ್ಲಿ ಇದ್ದ ನೀವು ಏಕೆ ನನ್ನ ಬಾಳ ಸಂಗಾತಿಯಾಗಿ ಬರಬಾರದು? ನೀವು ಆಡುವ ಸ್ಫೂರ್ತಿಭರಿತ ಸ್ನೇಹಪೂರ್ವಕ ವಿಶ್ವಾಸಾರ್ಹ ಮಾತುಗಳು ಸಂತೈಸುವಿಕೆ ನನ್ನ ಮನಸ್ಸನ್ನು ಆವರಿಸಿವೆ. ನೀವು ನನ್ನ ಬಾಳ ಸಂಗಾತಿಯಾಗಿ ಬಂದರೆ ಆ ದೇವರೇ ನನ್ನ ಸೌಮ್ಯಳನ್ನು ಮತ್ತೆ ನನ್ನ ಬಳಿಗೆ ಕಳಿಸಿದ್ದಾನೆಂದು ತಿಳಿವೆ. ಪ್ಲೀಸ್ ಸ್ವಾತಿ, ನನ್ನ ಭಾವನೆಗಳಿಗೆ ಅರ್ಥದ ಸ್ಪರ್ಶ ಕೊಡಿ ಎಂದು ಅಂಗಲಾಚುವಾಗ, ಪ್ರೀತಿಯ ಕಿರಣ್, ನಾನು ಆ ದೃಷ್ಟಿಕೋನದಲ್ಲಿ ನಿಮ್ಮನ್ನು ಎಂದೂ ನೋಡಲಿಲ್ಲ. ನನ್ನ ಅಂತರಾಳದಲ್ಲಿರುವ ನೋವುಗಳ ಬಗ್ಗೆ ಕೂಡ ಎಂದಿಗೂ ನಾನು ನಿಮ್ಮಲ್ಲಿ ತೊಡಿಕೊಳ್ಳಲೇ ಇಲ್ಲ. ಅದೇ ನನ್ನ ತಪ್ಪಾಗಿತ್ತು. ಕಿರಣ್, ನಾನು ಮದುವೆಯಾದವಳು ಎಂದು ತನ್ನ ಹಿಂದೆ ನಡೆದ ಎಲ್ಲ ಘಟನೆಗಳ ಸುರಿಗಳನ್ನು ಬಿಚ್ಚಿಡುತ್ತಾ ಹೋದಾಗ ಕಿರಣ್ಗೆ ಒಮ್ಮೆಲೆ ಆಘಾತವಾದರೂ ತನ್ನಲ್ಲಿ ಅಗಾಧವಾದ ನೋವಿಟ್ಟುಕೊಂಡು ನಗುನಗುತ್ತಾ ನನ್ನ ಒಳಿತುಗಳ ಬಗ್ಗೆ ಯೋಚಿಸಿದ ಮುಗ್ಧ ಮನಸ್ಸಿನ ಬಗ್ಗೆ ತುಂಬಾ ಗೌರವ ಎನಿಸಿತು. ಕ್ಷಮಿಸಿ ಸ್ವಾತಿ, ತಿಳಿಯದೆ ತಪ್ಪು ಮಾಡಿದೆ. ಆದರೆ ಪ್ರೀತಿಸಿದ ಜೀವವನ್ನು ಕಳೆದುಕೊಂಡ ನೋವಿನ ಬೇಗೆಯಲ್ಲಿ ಬೆಂದು ಬರಡು ಭೂಮಿಯಾಗಿದ್ದ ನನ್ನ ಮನಸ್ಸಿಗೆ ಅದರಿಂದ ಪ್ರೀತಿಯ ತಂಪೆರೆದು ಹಸಿರನ್ನಾಗಿ ಮಾಡಿದ ನಿಮಗೆ ನಾನು ಏನಾದರೂ ಕಾಣಿಕೆ ಕೊಡದೆ ಇರಲಾಗದು. ಮೊದಲು ನಾನು ನಿಮ್ಮನ್ನು ನೋಡಬೇಕು ಎಂದಾಗ, ಬೇಡ ಕಿರಣ್ ಅವರೇ, ಅದರ ಅಗತ್ಯ ಇಲ್ಲ. ಯಾವ ಬಂಧುವೂ ತಿಳಿಯದು ನಮ್ಮಿಬ್ಬರ ಸ್ನೇಹ ಹೀಗೆ ನಿರಂತರವಾಗಿರಲಿ. ಗೊಂಡಾರಣ್ಯದಲ್ಲಿ ದಾರಿ ತಪ್ಪಿ ರೋಧಿಸುವಾಗ ಮಿಂಚು ಹುಳುವಿನಂತೆ ಬಂದು ದಾರಿ ತೋರಿಸಿದವರು ನೀವು. ಈ ನಿಮ್ಮ ಸ್ನೇಹದ ನವಿರು ನೆನಪುಗಳು ಮಾತ್ರ ನನ್ನ ಮನದಲ್ಲಿ ಹಚ್ಚ ಹಸಿರಾಗಿರುತ್ತದೆ. ಇನ್ನು ಮುಂದಾದರೂ ನಿಮ್ಮ ಮುಂದಿನ ಜೀವನದ ಬಗ್ಗೆ ಚಿಂತೆ ಮಾಡಲು ಮುಂದಾಗಿ ಎಂದಾಗ, ಕಿರಣ್, ಸ್ವಾತಿಯವರೇ, ಏಕೆ ಹೀಗೆ ಒಬ್ಬರಿಗೊಬ್ಬರನ್ನು ಹೊಗಳಿಕೊಳ್ಳುವುದು? ನೀವೇನಾದರೂ ನನಗೆ ಭೇಟಿಯಾಗಲಿಲ್ಲವೆಂದರೆ ನಾನು ಮತ್ತೆ ಮೊದಲಿನಂತಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂದ. ಪ್ಲೀಸ್ ಸ್ವಾತಿಯವರೇ, ಸೌಮ್ಯಳ ನೆನಪಲ್ಲಿ ಎಲ್ಲೋ ಎದ್ದು ಬಿದ್ದು ಹುಚ್ಚನಾಗಿ ಅಲಿಯಬೇಕಾಗಿದ್ದ ನನ್ನನ್ನು ಮನೋಸಹಜ ಸ್ಥಿತಿಗೆ ತಂದು ಮರುಜನ್ಮ ಕೊಟ್ಟ ದೇವತೆ ನೀವು. ನಿಮ್ಮನ್ನು ನಾನು ಭೇಟಿಯಾಗದೆ ಹೋದರೆ ನಾನು ಬದುಕಿದ್ದು ಸತ್ತಂತೆ. ದಯವಿಟ್ಟು ನನ್ನ ಮನದ ತುಮುಲನ್ನು ಅರ್ಥೈಸಿಕೊಳ್ಳಿ ಎಂದಾಗ, ಸ್ವಲ್ಪ ಹೊತ್ತಿನವರೆಗೆ ಮೌನವಾಗಿದ್ದ ಸ್ವಾತಿ ಕಿರಣ್ ಮಾತಿಗೆ ಸಮ್ಮತಿಸಿದಳು. ಸ್ವಾತಿ, ನಿಮಗಾಗಿ ನಾಳೆಯೇ ಮಾದರಿಪುರದ ದುರ್ಗಾ ಬೆಟ್ಟದಲ್ಲಿ ಕಾಯುತ್ತಿರುತ್ತೇನೆ ಎಂದು ಹೇಳಲು ಮಾತಿನಂತೆ ನಸುಕಿನಲ್ಲಿ ಎದ್ದು ಮಾದರಿಪುರ ಗ್ರಾಮಕ್ಕೆ ಬಂದಿಳಿದಳು. ಆಗ ಸೌಮ್ಯಳ ಧ್ವನಿ, ಸ್ವಾತಿ, ಇದೇ ಸ್ಥಳದಲ್ಲಿ ನಾನು ನನ್ನ ಪ್ರೀತಿಯಿಂದ ದೂರವಾಗಿದ್ದು, ನನ್ನ ಆಸೆಗಳೆಲ್ಲ ಮಣ್ಣು ಪಾಲಾಗಿದ್ದು, ನನ್ನ ಕಿರಣ್ಣು ಅನುಭವಿಸಿದ್ದು ಎಂದು ರೋಧಿಸುವ ಪರಿ
ಸ್ವಾತಿ ಅಂತರಂಗವನ್ನ ಕಲಕಿಬಿಟ್ಟಿತು. ಸೌಮ್ಯ ಆತ್ಮರೋಧನ ತನ್ನ ಇನಿಯನಲ್ಲಿರುವ ತುಂಬು ಒಲವಿಗೆ ಸಾಕ್ಷಿಯಾಗಿತ್ತು. ಇನ್ನೊಂದೆಡೆ ಕೇವಲ ಅಶರೀರವಾಣಿಯ ಮೂಲಕ ಗೆಳತಿಯೊಡನೆ ಸಂಭಾಷಿಸುತ್ತಿದ್ದ ಕಿರಣ್ ಮನ ಹೊಸ ಗೆಳತಿಯ ನೋಡಲು ಹಂಬಲಿಸಿತು. ದೂರದಲ್ಲಿ ಯಾವುದೋ ಕಿನ್ನರ ಕನ್ನೆ ಬರುವಂತೆ ಕಂಡಿತು. ಹತ್ತಿರ ಹತ್ತಿರವಾದಂತೆ ಎದುರು ನಿಂತಿರುವ ಸೌಂದರ್ಯ ರಾಶಿಯ ನೋಡುತ್ತಿದ್ದಂತೆ ಮನದ ಮಾತುಗಳೆಲ್ಲ ಆ ಒಂದು ಕ್ಷಣ ಮರೆತಂತಾಯಿತು. ಒಬ್ಬರಿಗೊಬ್ಬರು ಕಂಗಳಲ್ಲೇ ಮಾತನಾಡುವಂತಾಯಿತು. ಸ್ವಾತಿಯ ಕಂಗಳಲ್ಲಿ ಸೌಮ್ಯ ಕಣ್ಣಲ್ಲಿರುವ ಹೊಳಪಿನಂತಿತ್ತು. ಕಿರಣ್ ಮೊದಲಿಗೆ ತನ್ನ ಮೌನವನ್ನ ಮುರಿದು ಹಾಯ್ ಸ್ವಾತಿಯೊಬ್ಬರೇ ಎನ್ನಲು ಸ್ವಾತಿಗೆ ಮುಜುಗರವಾದರೂ ಕಿರಣ್ ನೋಡುವುದು ಅನಿವಾರ್ಯವಾಗಿತ್ತು. ಆ ಒಂದು ಕ್ಷಣ ಕಿರಣ್ ತನ್ನ ಪ್ರೇಯಸಿ ಸೌಮ್ಯಳ ಬಗ್ಗೆ ಹೇಳಿಕೊಂಡು ಹೃದಯ ಹಗುರು ಮಾಡಿಕೊಂಡು, ಪ್ಲೀಸ್ ಸ್ವಾತಿ, ನಿಮ್ಮನ್ನು ನೋಡುತ್ತಾ ಇದ್ದರೆ ನನ್ನ ಸೌಮ್ಯಳನ್ನ ನೋಡಿದಂತಾಗುತ್ತಿದೆ, ದಯವಿಟ್ಟು ನಿರಾಕರಿಸಬೇಡಿ, ಪ್ಲೀಸ್ ಸ್ವಾತಿ ಎನ್ನುವಾಗ ದೂರದಲ್ಲಿ ನಿಂತಿದ್ದನ್ನೆಲ್ಲ ನೋಡುತ್ತಿದ್ದ ಸೌಮ್ಯಳ ಆತ್ಮ ವಿರಹ ವೇದನೆಯಲ್ಲಿ ವಿಲವಿಲ ಒದ್ದಾಡುತ್ತಾ ಸ್ವಾತಿಯತ್ತ ಕೈಮುಗಿದು ಇಲ್ಲ ಎನ್ನದಿರು ಅನ್ನುವಂತೆ ಸನ್ನೆ ಮಾಡಿತು. ಸ್ವಾತಿಗೆ ಏನೋ ಉತ್ತರಿಸಬೇಕೆಂಬುದೇ ಗೋಚರಿಸಿದಂತಾಯಿತು. ಎರಡು ಹೃದಯಗಳ ನೋವಿನ ಹೊಳೆಗೆ ಪ್ರೇಮದ ಸೇತುವೆ ಕಟ್ಟುವ ಜವಾಬ್ದಾರಿ, ಎರಡು ಆತ್ಮಗಳ ಅನುರಾಗದ ಅನುಬಂಧದ ಆತ್ಮಾನುಸಂಧಾನದ ಹೊಣೆ ಸ್ವಾತಿಯದಾಯಿತು. ವಿರಹ ವೇದನೆಯಿಂದ ತಲೆ ತಗ್ಗಿಸಿಕೊಂಡು ಅಳುತ್ತಿರುವ ಕಿರಣನ ಮುಖವನ್ನೊಮ್ಮೆ ಸ್ವಾತಿ ಮೆಲ್ಲಗೆ ಮೇಲಕ್ಕೆತ್ತಿ, ಕಿರಣ್ನವರೇ ಪ್ಲೀಸ್ ಎದ್ದೇಳಿ ಸಮಾಧಾನ ಮಾಡಿಕೊಳ್ಳಿ, ನಾನು ಎನ್ನುವಾಗ ಸೌಮ್ಯಳ ಆತ್ಮ ಕೈಯೆರಡನ್ನ ಜೋಡಿಸಿ ನನ್ನ ಕಿರಣ್ನನ್ನ ಸ್ವೀಕರಿಸು ಎಂದು ಅಂಗಲಾಚಿತು. ಸರಿ ಸೌಮ್ಯ, ನಾನು ನಿನ್ನ ಕಿರಣ್ನನ್ನ ಒಪ್ಪಿಕೊಳ್ಳುತ್ತೇನೆ, ನಿನ್ನ ಆತ್ಮಕ್ಕೆ ಶಾಂತಿ ನೀಡುವ ಹೊಣೆ ನನ್ನದು ಎಂದು ಭರವಸೆ ಇತ್ತು. ಕಿರಣ್, ನಾನು ನಿಮ್ಮನ್ನ ಒಪ್ಪಿಕೊಂಡಿದ್ದೇನೆ, ಎದ್ದೇಳಿ ಎಂದು ಪ್ರೀತಿಯಿಂದ ಆತನ ತಲೆ ನೆವರಿಸುತ್ತಿರುವಾಗ ಕಿರಣ್ಗೆ ಕಳೆದು ಹೋದ ಮೊತ್ತು ತನಗೆ ಸಿಕ್ಕಿತೆಂಬ ಖುಷಿಯಲ್ಲಿ ಸ್ವಾತಿಯನ್ನ ಗಟ್ಟಿಯಾಗಿ ಆಲಂಗಿಸಿದ. ಆಲಂಗನದ ಬಿಸಿ ಅಪ್ಪುಗೆಯ ಸಂತೋಷದ ಹೊನನಲ್ಲಿ ತೇಲುತ್ತಿರುವ ಕಿರಣ್ಣನ್ನು ನೋಡುತ್ತಿದ್ದ ಆತ್ಮ ಆನಂದ ಬಾಷ್ಪಗರೆಯಿತು. ತನ್ನ ಜವಾಬ್ದಾರಿ ಇನ್ನು ಇಲ್ಲಿಗೆ ಮುಗಿಯಿತು, ತಾನು ಬಂದ ಕೆಲಸವೂ ಆಯಿತೆಂಬ ನೋವು ನಲುವಿನ ಸಮ್ಮಿಲನದ ಆ ಸಮಯವನ್ನ ಆಹ್ಲಾದಿಸುತ್ತಾ ಸೌಮ್ಯಳ ಆತ್ಮ ಹೊರಡಲು, ಸ್ವಾತಿ ಬೇಡ ಸೌಮ್ಯ, ಎಂದೂ ನೀ ನಮ್ಮ ಜೊತೆಯಲ್ಲಿರಬೇಕು, ನೀ ಎಲ್ಲೂ ಹೋಗದಿರು ಎಂದು ಹೇಳಬೇಕು ಅನ್ನುವಷ್ಟರಲ್ಲಿ ಪ್ರಣಯದ ಪಕ್ಷಿಗಳಿಗೆ ಶುಭ ಹಾರೈಸುತ್ತಾ ಮಸುಕಾದ ಬಿಡಿ ಆಕೃತಿ ಬೆಳಕಲ್ಲಿ ಕರಗಿ ಮಾಯವಾಯಿತು.